ನಿನ್ನೆ ಸಂಜೆ ಸಣ್ಣದಾಗಿ ಮಳೆ ಬರ್ತಾ ಇತ್ತಾ? ಆ ಒಂದು ಮಳೆಗೆ ಚಳಿಗೆ ಏನಾದರೂ ಬಿಸಿ ಬಿಸಿಯಾಗಿ ಖಾರ ಖಾರವಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ? ಅದಕ್ಕೆ ಮಾಡಿದೆ ನೋಡಿ ಈ ಒಂದು ಕರಂ ಕುರುಂ ತೊಂಡೆಕಾಯಿ. ಎಷ್ಟು ಸಖತ್ತಾಗಿತ್ತು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆದರೆ ಮಾಡಿದ್ದು ನಾನು ಸ್ವಲ್ಪ ಅಂದರೆ ಸ್ವಲ್ಪ ಕ್ವಾಂಟಿಟಿ. ಯಾಕೆ ಅಂತೀರಾ? ನಮ್ಮನೆ ತೊಂಡೆ ಬಳ್ಳಿನಲ್ಲಿ ಒಂದು 7ರಿಂದ 8 ಕಾಯಿ ಸಿಕ್ತು. ಸೊ ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ, ಈ ರೀತಿ ಒಂದು ಸ್ನ್ಯಾಕ್ಸ್ ಯಾಕೆ ಮಾಡಬಾರ್ದು ಅಂತ ಹೇಳಿ ಮಾಡಿದೆ. ಸೊ ನಾವು ಮನೇಲಿ ಬೆಳೆದಿದ್ದು ಒಂದಿರಲಿ ಎರಡಿರಲಿ ಎಷ್ಟೇ ಇರಲಿ ಅಂತಾರೆ, ನಾವೇ ಬೆಳೆದಿದ್ದು ಅನ್ನೋ ಖುಷಿ ಇರುತ್ತೆ ಅಲ್ವಾ? ಸೊ ನಿಮ್ಮ ಮನೆಗಳಲ್ಲಿ ನೀವೇನೇನು ತರಕಾರಿ ಬೆಳಿತೀರಾ ಅಂತ ನನಗೆ ತಿಳಿಸಿ, ಓಕೆನಾ? ಸೊ ನೋಡಿ, ಇಷ್ಟು ತೊಂಡೆಕಾಯಿ ಸಿಕ್ತು. ಅಂದರೆ ಇದು ಪ್ರತಿ ಸತಿ ಬಿಟ್ಟಾಗ ಒಂದು 10ರಿಂದ 15 ಬಿಡುತ್ತೆ ಅಷ್ಟೇ, ಇನ್ನೂ ಹೊಸದಾಗಿ ಹಾಕಿರೋ ಬಳ್ಳಿ. ಹಾಗಾಗಿ ನೋಡಿ, ಇಷ್ಟು ತೊಂಡೆಕಾಯಿ ಸಿಕ್ತು. ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಫಸ್ಟು ಈ ರೀತಿ ಸ್ಲೈಸಸ್ ಮಾಡಿಕೊಂಡೆ. ಸೈಜು ನಿಮಗೆ ಥಿಕ್ನೆಸ್ ಎಲ್ಲ ನೀವು ನೋಡ್ಕೊಳ್ಳಿ, ನಿಮ್ಗೆ ಅನುಕೂಲವಾಗಿ ಮಾಡ್ಕೊಳ್ಳಿ. ನಾನು ಈ ಒಂದು ಮೀಡಿಯಂ ಸೈಜಲ್ಲಿ ಸ್ವಲ್ಪ ತೆಳ್ಳಗೆ ಸ್ಲೈಸಸ್ ಮಾಡಿಕೊಂಡೆ. ನೋಡಿ, ನೋಡೋಕ್ಕೆ ಮಾತ್ರ ಒಂದು 7 ಕಾಯಿ ಇತ್ತು, ಅದರಲ್ಲೂ ಒಂದು ಮಿಸ್ ಆಗಿಬಿಟ್ಟೆ. 6 ಕಾಯಲ್ಲಿ ಅಷ್ಟು ಸಿಕ್ತು ನನಗೆ. ಸೊ ಈಗ ಒಂದು ಸ್ಟೌ ಮೇಲೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಬಿಸಿಯಾಗೋದಕ್ಕೆ ಬಿಟ್ಟು, ಆ ನಂತರ ಈ ಕಟ್ ಮಾಡಿರೋಂಥ ತೊಂಡೆಕಾಯಿ ಹೋಳುಗಳನ್ನ ಅದಕ್ಕೆ ಪೂರ್ತಿಯಾಗಿ ಹಾಕ್ಕೊಂಡು ಒಂದು 10ರಿಂದ 15 ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡೆ. ಪೂರ್ತಿ ಮೆತ್ತಗಾಗೋ ರೀತಿಯಲ್ಲಿ ಬೇಯಿಸ್ಕೋಬಾರ್ದು, ಒಂದು ಸ್ವಲ್ಪ ಸಾಫ್ಟ್ ಆದರೆ ಸಾಕಾಗುತ್ತೆ. ಅದನ್ನೆಲ್ಲ ನೋಡಿ, ಈ ರೀತಿ ನಾನು ಸೋಸ್ಕೊಂಡು ಆ ನೀರೆಲ್ಲ ತೆಗ್ದು ಹಾಕಿಬಿಟ್ಟೆ. ಈಗ ಅದನ್ನೆಲ್ಲ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡೆ. ಸೊ ನೀರಿನಂಶ ಪೂರ್ತಿಯಾಗಿ ಹೋಗಿರಬೇಕು, ಅದು ಸ್ವಲ್ಪ ಒದ್ದೆ ರೀತಿ ಇದ್ದರೂ ಪರವಾಗಿಲ್ಲ, ನೀರಿನಂಶ ಇರಕೂಡ್ದು. ಈಗ ಅದಕ್ಕೆ ಒಂದು ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಒಂದು ಸ್ವಲ್ಪ ಒಂದು ಚಾಟ್ಸ್ ಥರ ಮಾಡ್ತಿರೋದ್ರಿಂದ ನಾನು ಕಾರ್ನ್ ಫ್ಲೋರ್ ಯೂಸ್ ಮಾಡಿದ್ದೀನಿ. ಸೊ ಕಾರ್ನ್ ಫ್ಲೋರ್ ಒಂದು ಸ್ವಲ್ಪ ಹಾಕ್ಕೊಂಡೆ. ಅದಾದ ನಂತರ ಒಂದು 1.5-2 ಚಮಚದಷ್ಟು ಮೈದಾ ಕೂಡ ಹಾಕ್ಕೊಂಡಿದ್ದೀನಿ. ಮೈದಾ ಹಾಕೋದ್ರಿಂದ ಒಂದು ಸ್ವಲ್ಪ ಸಾಫ್ಟ್ ಕೂಡ ಇರುತ್ತೆ ಕ್ರಿಸ್ಪಿನೆಸ್ ಜೊತೆ. ಹಾಗಾಗಿ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇಷ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದಕ್ಕೊಂದು ಎಲ್ಲ ನೀಟಾಗಿ ಹೊಂದ್ಕೋಬೇಕು. ಆ ರೀತಿಯಲ್ಲಿ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೈದಾ ಜಾಸ್ತಿ ಹಾಕಬೇಡಿ, ಒಂಥರ ನಾರ್ ಥರ ಆಗೋಗುತ್ತೆ. ಅದಕ್ಕೋಸ್ಕರ ನೋಡಿ, ಇಷ್ಟಾಯ್ತು. ಈಗ ಇದಕ್ಕೆ ಒಂದೇ 1 ಚಮಚ ನೀರು ಹಾಕ್ಕೊಂಡೆ, ಅಷ್ಟೇ ಸಾಕು, ಜಾಸ್ತಿ ಬೇಡ. ಇದನ್ನು ಚೆನ್ನಾಗಿ ಕಲಸಿ ಒಂದು 10ರಿಂದ 15 ನಿಮಿಷ ಹಾಗೆ ಬಿಟ್ಬಿಡೋಣ ಮ್ಯಾರಿನೇಟ್ ಆಗೋದಕ್ಕೆ. ಅದಾದ ನಂತರ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಆ ಎಣ್ಣೆನ ಬಿಸಿಯಾದ ನಂತರ ಈ ನೋಡಿ ಮ್ಯಾರಿನೇಟ್ ಆಗಿದೆಯಲ್ಲ, ಈ ಒಂದು ತೊಂಡೆಕಾಯಿ ಹೋಳುಗಳನ್ನ ಇದರಲ್ಲಿ ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು. ಎಷ್ಟರ ಮಟ್ಟಿಗೆ ಅಂತಂದರೆ ಅದು ಕರಂ ಕುರುಮ್ ಅನ್ನಬೇಕು, ಆ ರೀತಿ ಆಗಬೇಕು. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಒಳ್ಳೆ ಏನು ರುಚಿ ಕೊಡುತ್ತೆ ಅಂದರೆ ಸಖತ್ತಾಗಿರುತ್ತೆ. ಬಣ್ಣನೂ ಕೂಡ ಸೂಪರಾಗಿ ಬಂದಿತ್ತು. ಅದು ಫ್ರೈ ಮಾಡಿದಾಗ ಅದ್ರ ಕಲರ್ ಬೇರೆ, ಪ್ಲಸ್ ಖಾರದ ಪುಡಿ ಕಲರ್ ಬೇರೆ ಇರುತ್ತಲ್ಲ, ಹಾಗಾಗಿ ನೋಡಿ ಇದು ಇನ್ನೂ ಆಗಿಲ್ಲ, ಇದು ಸ್ವಲ್ಪ ಹಸಿ ಹಸಿನೇ ಇದೆ. ಸೊ ಹಾಗಾಗಿ ಇದನ್ನು ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ರೆಗ್ಯುಲರ್ ನಾವು ಬೋಂಡಾ ಬಜ್ಜಿ ಏನು ಮಾಡ್ತೀವಿ ಅದಕ್ಕಿಂತ ಒಂದು ಸ್ವಲ್ಪ ಟೈಮ್ ಹೆಚ್ಚಿಗೆ ತಗೊಳ್ಳುತ್ತೆ. ಇದು ನೋಡಿ, ಇದೀಗ ಆಗಿದೆ. ಇಷ್ಟಾದರೆ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ ಅಂತಲೇ ಅರ್ಥ. ಸಂಜೆ ಟೈಮು ಕಾಫಿ ಜೊತೆಗೆ ಸೂಪರಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಆಮೇಲೆ ಇದ್ರ ಮೇಲೆ ಹಾಕ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ 2 ಹಸಿಮೆಣಸಿನ್ಕಾಯಿನ ಈ ರೀತಿ ಸೀಳಿ ಹಾಕ್ಕೊಂಡಿದ್ದೀನಿ. ಇದು ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಇದ್ರ ಜೊತೆಗೆ, ಓಕೆನಾ? ಸೊ ನೋಡಿ, ಫೈನಲಿ ಇದು ರೆಡಿಯಾದ ನಂತರ ಇದ್ರ ಮೇಲೆ ಒಂದು ಸ್ವಲ್ಪ ಚಾಟ್ ಮಸಾಲನ ಹಾಗೆ ಹಾಕ್ಕೊಂಡ್ರೆ ಸೂಪರಾಗಿರೋ ಒಂದು ಕರಂ ಕುರುಮ್ ತೊಂಡೆಕಾಯಿ ರೆಡಿಯಾಗೇ ಹೋಯಿತು. ಆ ಕಡೆ ಮಳೆ, ಈ ಕಡೆ ಒಂದು ಕ್ರಿಸ್ಪಿಯಾಗಿರೋ ತೊಂಡೆಕಾಯಿ, ಎಂಥ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತೀರಾ ಅಲ್ವಾ? ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ. ಇಷ್ಟ ಆದರೆ ನನ್ನ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.